ಡಿ ಕೆ ಶಿ ಕೂಡ ಮಾತನಾಡೋದನ್ನ ಗಮನಿಸ್ತಾ ಇದ್ವಿ. ಅಂದ್ರೆ ಅವರು ಧರಣಿಯನ್ನ ಇನ್ನಷ್ಟು ಮುಂದುವರಿಸುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಾಗಿದ್ರೆ ಇವತ್ತೇ ಅಧಿವೇಶನ ಮುಂದೂಡಿಕೆಯಾಗ್ಬಿಡುತ್ತಾ, ಏನಾಗುತ್ತೆ, ಅರ್ಧಕ್ಕೆ ಮೊಟಕಾಗುತ್ತಾ ಅಧಿವೇಶನ, ಏನ್ ಸಾಧ್ಯ ಸಾಧ್ಯತೆಗಳು ಕಂಡು ಬರ್ತಾ ಇದೆ? ಪ್ರತಿಮಾ, ಅಂತಹ ಒಂದು ಸಾಧ್ಯತೆ ಇದೆ. ಯಾಕೆ ಅಂತಂದರೆ ಅಧಿವೇಶನ ನಡೆಯೋದು ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ. ಅದರಲ್ಲೂ ವರ್ಷದ ಮೊದಲ ಅಧಿವೇಶನ ಸಂಪ್ರದಾಯದ ಪ್ರಕಾರ ಒಂದು ಜಂಟಿ ಅಧಿವೇಶನ ನಡೆದು, ಈ ಒಂದು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಒಂದು ಭಾಷಣವನ್ನು ಮಾಡ್ತಾರೆ. ಸರ್ಕಾರ ಕಳೆದ ವರ್ಷ ಮಾಡಿದಂತಹ ಕಾರ್ಯಕ್ರಮಗಳು ಮತ್ತು ಮುಂದೆ ಆ ಸರ್ಕಾರದ ಮುಂದೆ ಇರುವಂತಹ ಯೋಜನೆಗಳು, ಇದ್ರ ಬಗ್ಗೆ ಒಂದು ಭಾಷಣವನ್ನು ಮಾಡ್ತಾರೆ. ಅದ ಆ ಭಾಷಣದ ಮೇಲೆ ಚರ್ಚೆಯನ್ನು ನಡೆಸಬೇಕು. ಪ್ರತಿಪಕ್ಷಗಳು ಏನೆಲ್ಲ ಆಗಬೇಕು, ಜನತೆಯ ಪರವಾಗಿ ಒಂದಷ್ಟು ಚರ್ಚೆಗಳನ್ನು ನಡೆಸಬೇಕು. ರಾಜ್ಯ ಸರ್ಕಾರ ಕೂಡ ಒಂದಷ್ಟು ವಿಚಾರಗಳನ್ನು ತಿದ್ದುಕೊಂಡು ಅಥವಾ ಹೊಸ ಹೊಸ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡೋದು, ಇಂಥ ಒಂದು ಸಂಪ್ರದಾಯ ನಡೆದುಕೊಂಡು ಬಂದಿರೋವಂಥದ್ದು. ಆದರೆ ಕಳೆದ 3 ದಿನಗಳಿಂದ ನೋಡೋದೇ ಆದರೆ ಈ ಒಂದು ಈಶ್ವರಪ್ಪನವರ ಒಂದು ಹೇಳಿಕೆಯ ಕುರಿತಾಗಿ ಕಾಂಗ್ರೆಸ್ ಸದಸ್ಯರು ನಡೆಸ್ತಾ ಇರುವಂತಹ ಈ ಒಂದು ಪ್ರತಿಭಟನೆಯಿಂದಾಗಿ 3 ದಿನಗಳು ಕಲಾಪ ಸರಿಯಾಗಿ ನಡೆದಿಲ್ಲ. ಹಾಗಾಗಿ ಇದೇ ರೀತಿ ಮುಂದುವರೆದ್ರೆ ಪ್ರಯೋಜನ ಇಲ್ಲ ಎಂದು ಅರಿತಿರುವಂತಹ ಸರ್ಕಾರ ಒಂದು ಚಿಂತನೆಯಲ್ಲಿ ಇರುವಂಥದ್ದು, ಹಿಂದೇ ಅಧಿವೇಶನವನ್ನು ಮೊಟಕು ಕಳಿಸಿ ರಾಜ್ಯಪಾಲರ ಭಾಷಣಕ್ಕೆ ಅಂಗೀಕಾರವನ್ನು ಪಡೆದುಕೊಂಡು ಹಿಂದೇ ಈ ಒಂದು ಸದನವನ್ನು ಮೊಟಕು ಕಳಿಸಿ ಇವತ್ತಿಗೆ ಮುಗಿಸುವಂತಹ ಒಂದು ಸಾಧ್ಯತೆ ಕೂಡ ಸದ್ಯಕ್ಕೆ ಇರುವಂಥದ್ದು. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.